ಎಲ್ಲರಿಗೂ ನಮಸ್ತೆ. ನಾನು ವಿಂಧ್ಯ. ನಾನೀಗ ನನ್ನ ಹುಟ್ಟೂರಾದ ಪುತ್ತೂರು ಕುಮ್ರದ ಹತ್ತಿರ ಕಡಮಜಲು ಕೃಷಿ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿ ಅಡಿಕೆ ತೋಟ, ಗೇರು ತೋಟ, ಶ್ವೇದ ಬಿಂದು ಗೇರು ತೋಟ ಅಂತ ಹೆಸರಿದರಿಯುವುದು. NRCCಯವರ ಮಾರ್ಗದರ್ಶನದಲ್ಲಿ ವೈಜ್ಞಾನಿಕವಾಗಿ ಗೇರು ತೋಟವನ್ನು ಮಾಡಿದ್ದಾರೆ ನಮ್ಮ ತಂದೆಯವರು. ಇದು ನೋಡಿ, ಗೇಟಿನ ಒಳಗಡೆ ಬರುವಾಗ ಹೇಗೆ ಕಾಣಿಸ್ತದೆ, ಅವರಲ್ಲಿ ಗೇಟಿ ಇದೆ ಕಾಣಿಸ್ತದೆ ಎಲ್ಲರಿಗೂ. ಇದೆಲ್ಲ ತೆಂಗಿನ ಮರ, ತೆಂಗಿನ ತೋಟ. ಹಾಗೇನೆ ಅದರ ನಡುವೆ ನಡುವೆ ಕೊಕ್ಕೋ ಎಲ್ಲ ಹಾಕಿದ್ದಾರೆ. ಮತ್ತು ಹೂವಿನ ತೋಟ ಉಂಟು. ಎಷ್ಟು ಚೆನ್ನಾಗಿ ಹಸಿರು ಹಸಿರಾಗಿ ಕಾಣಿಸ್ತಾ ಇದೆಯಲ್ಲ. ಅಲ್ಲಿ ಮನೆ ಇದೆ ಮಧ್ಯದಲ್ಲಿ ನಮ್ಮದು. ಇದು ನಮ್ಮ ಅಡಿಕೆ ತೋಟಕ್ಕೆ ಹೋಗುವ ದಾರಿ. ನಮ್ಮ ಮನೆಗೆ ಬರುವ ದಾರಿ ಇದು. ಇಲ್ಲೆಲ್ಲ ತೋಟ ಮಾಡಿ ಅಲ್ಲಿ ಮಧ್ಯದಲ್ಲಿ ಬಂದು ಇಲ್ಲಿ ಕೊಕ್ಕೋ ಗಿಡ ಎಲ್ಲ ಕಾಣಿಸ್ತಿದೆ, ಅಲ್ಲ ಹೂವಿನ ಗಿಡ ಎಲ್ಲ ಕಾಣಿಸ್ತಾ ಇದೆ. ಹಾಗೇನೆ ಇಲ್ಲಿ ಅಂಗಳಕ್ಕೆ ಬಂದು ಇಲ್ಲೆಲ್ಲ ಫುಲ್ ಇಂಟರ್ಲಾಕ್ ಎಲ್ಲ ಹಾಕ್ಸಿದ್ದಾರೆ. ಇದು ನಮ್ಮ ಮನೆ. ಹೀಗಿದೆ ನೋಡಿ, ಚೆನ್ನಾಗಿದೆಯಲ್ಲ. ಸುತ್ತಮುತ್ತ ಎಲ್ಲ ಹಸಿರು ಹಸಿರಾಗಿ ಮಧ್ಯದಲ್ಲಿ ಮನೆ. ಇಲ್ಲಿ ತರಕಾರಿ ತೋಟ ಎಲ್ಲ ಮಾಡಿದ್ದಾರೆ. ನನ್ನ ಮಗಳು ನಿಶ್ಚಿತ. ಹಾಯ್ ಬಾಬೆ, ಗುಡ್ ಮಾರ್ನಿಂಗ್. ಕೂಲಿ ಹಾಕುವ ಬಾಬೆ? ಓ, ಇನ್ನು ಕಡ್ಡಿ ಕೂಲಿ ಕೈಬೋದ ಕಡ್ಡಿಯಾ? ಹೇಳ್ತೆ ಕೂಲಿ ಹಾಕ್ತೇನೆ. ಇವ್ರು ದೊಡ್ಡ ಬರ್ನಿ ನೀನು ಇದೆ ಬರೈತೆ ಕೂಲಿದೆ ಕೊಡು. ರೆಸಿಪಿ ಎಷ್ಟು ಯೂಸ್ ಅಂತ ರೀತಿ